ನಮಸ್ತೆ ಮಕ್ಕಳೇ, ಇವತ್ತು ನಾವು ನಾಲ್ಕನೇ ಪಾಠವಾದ ಎರಡನೇ ಘಾತದ ಸಮವಾಕ್ಯಗಳು ಎಂಬ ಪಾಠ ಭಾಗವನ್ನು ನೋಡಲಿಕ್ಕಿದ್ದೇವೆ. ಇಲ್ಲಿ ಎಕ್ಸ್ ಕುಡಿಸು ಎರಡು ಸಮ ಹತ್ತು, ಅದೇ ರೀತಿ ಎಕ್ಸಿನ ಘಾತ ಎರಡು ಕುಡಿಸು ಮೂರು ಎಕ್ಸ್ ಸಮ ಹನ್ನೆರಡು, ಎಕ್ಸಿನ ಘಾತ ಮೂರು ಕುಡಿಸು ನಾಲ್ಕು ಎಕ್ಸ್ ಸಮ ಹನ್ನೆರಡು. ಇಲ್ಲಿ ನಮಗೆ ಮೂರು ಥರದ ಸಮವಾಕ್ಯಗಳನ್ನು ನೋಡ್ಬೋದು. ಇಲ್ಲಿ ಎಕ್ಸಿನ ಘಾತ ಎಂಬುದು ಒಂದಾಗಿರ್ತದೆ. ಹಾಗಿರುವಾಗ ಈ ಇಲ್ಲಿ ಎರಡನೇ ಸಮವಾಕ್ಯದಲ್ಲಿ ಎಕ್ಸಿನ ಘಾತ ಎಂಬುದು ಎರಡಾಗಿರ್ತದೆ. ಅದೇ ರೀತಿ ಮೂರನೇ ಸಮವಾಕ್ಯದಲ್ಲಿ ಎಕ್ಸಿನ ಘಾತ ಎಂಬುದು ಮೂರಾಗಿರ್ತದೆ. ಹಾಗಿರುವಾಗ ಒಂದನೇ ಸಮವಾಕ್ಯವನ್ನು ನಾವು ಒಂದನೇ ಘಾತದ ಸಮವಾಕ್ಯಗಳಿಂದ ಕರೆದೇವೆ. ಅದೇ ರೀತಿ ಎರಡನೇ ಸಮವಾಕ್ಯವನ್ನು ನಾವು ಎರಡನೇ ಘಾತದ ಸಮವಾಕ್ಯಗಳು ಅಂತ ಕರಿತೇವೆ. ಅದೇ ರೀತಿ ಮೂರನೇ ಸಮವಾಕ್ಯವನ್ನು ನಾವು ಏನು ಅಂತ ಹೇಳ್ಬೋದು, ಮೂರನೇ ಘಾತದ ಸಮವಾಕ್ಯಗಳು ಅಂತ ಕರಿತೇವೆ. ಇಲ್ಲಿ ನಾವು ಈ ಪಾಠ ಭಾಗದಲ್ಲಿ ನೋಡಲಿಕ್ಕಿರುವಂಥದ್ದು ಎರಡನೇ ಘಾತದ ಸಮವಾಕ್ಯಗಳ ಬಗ್ಗೆ. ನಾವು ಎಂಟನೇ ಕ್ಲಾಸ್ನಲ್ಲಿ ಅಥವಾ ಒಂಬತ್ತನೇ ಕ್ಲಾಸಿನಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೇವೆ. ಅಂದರೆ ಈಗ ಒಂದು ಸಂಖ್ಯೆಗೆ ಐದನ್ನು ಕೂಡಿಸಿದಾಗ ಹದಿನೈದು ಲಭಿಸುವುದು. ಅಂದರೆ ಒಂದು ಸಂಖ್ಯೆ ಎಂಬುದು ನಮಗೆ ಅದು ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಆ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಆಗ ಆ ಸಂಖ್ಯೆಗೆ ನಾವು ಏನು ಅಂತ ಎಕ್ಸ್ ಅಂತ ಹೇಳಿ ಒಂದು ಬೆಲೆಯನ್ನು ಕೊಡ್ತೇವೆ. ನಮಗೆ ಯಾವುದನ್ನು ಕಂಡುಹಿಡಿಬೇಕು ಅದಕ್ಕೆ ನಾವು ಎಕ್ಸ್ ಎಂಬುದಾಗಿ ಕೊಡ್ತೇವೆ. ಈಗ ಒಂದು ಸಂಖ್ಯೆ ಎಂಬುದನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ಗೆ ಐದನ್ನು ಕೂಡಿಸಿದಾಗ ಅಥವಾ ಐದು ಹೆಚ್ಚು ಮಾಡಿದಾಗ ಆಗಿರುವಾಗ ನಾವು ಐದನ್ನು ಕೂಡಿಸಿದಾಗ ಹದಿನೈದು ಲಭಿಸುವುದು. ಹಾಗಿರುವಾಗ ಆ ಸಂಖ್ಯೆ ಯಾವುದು ಹೇಗೆ ನಾವು ಕಂಡುಹಿಡಿಬೋದು? ಎಕ್ಸ್ ಕೂಡಿಸು ಐದು ಸಮ ಹದಿನೈದು. ಹಾಗಿರುವಾಗ ಎಕ್ಸ್ ಸಮ ಹದಿನೈದು ಕಳೆ ಐದು ಸಮ ಹತ್ತು. ಆಗ ಎಕ್ಸಿನ ಬೆಲೆ ಎಂಬುದು ಹತ್ತು ಸಿಕ್ಕಿತು. ಅದೇ ರೀತಿ ಒಂದು ಸಂಖ್ಯೆಗೆ ಐದನ್ನು ಒಂದು ಸಂಖ್ಯೆಯಲ್ಲಿ ಐದನ್ನು ಕಡಿಮೆ ಮಾಡಿದಾಗ, ಇಲ್ಲಿ ಐದನ್ನು ಹೆಚ್ಚು ಮಾಡಿರುವಂಥದ್ದು, ಐದನ್ನು ಕಡಿಮೆ ಮಾಡಿದಾಗ ಅಂದರೆ ನಮಗೆ ಏನು ಹೇಗೆ ಬರೀಬೋದು? ಆ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಒಂದು ಸಂಖ್ಯೆಗೆ ಐದನ್ನು ಕಡಿಮೆ ಮಾಡಿದಾಗ ನಮಗೆ ಹದಿನೈದು ಸಿಕ್ಕಿತು. ಹಾಗಾದರೆ ಆ ಸಂಖ್ಯೆ ಯಾವುದು? ನಮಗೆ ಏನಂತ ಹೇಗೆ ಅಂತ ಬರಿಬೋದು? ಐದನ್ನು ಕಡಿಮೆ ಮಾಡಿದಾಗ ಎಂಬುದನ್ನು ನಮಗೆ ಎಕ್ಸ್ ಕಳೆ ಐದು ಸಮ ಹದಿನೈದು ಅಂತ ಬರಿಬೋದು. ಹೆಚ್ಚು ಮಾಡಿದಾಗ, ಐದನ್ನು ಹೆಚ್ಚು ಮಾಡಿದಾಗ ಅಂತ ಹೇಳುವಾಗ ನಾವಿಲ್ಲಿ ಕುಡಿಸು ಎಂಬ ಚಿಹ್ನೆಯನ್ನು ಯೂಸ್ ಮಾಡಬೇಕು. ಅದೇ ರೀತಿ ಕಡಿಮೆ ಮಾಡಿದಾಗ ಅನ್ನುವಾಗ ನಾವು ಇಲ್ಲಿ ಕಳೆಯನ್ನು ಉಪಯೋಗಿಸಬೇಕು. ಹಾಗಿರುವಾಗ ಎಕ್ಸ್ ಸಮ ಹದಿನೈದು ಪ್ಲಸ್ ಐದು ಸಮ ಎಕ್ಸಿನ ಬೆಲೆ ಇಪ್ಪತ್ತು ಎಂಬುದಾಗಿ ಸಿಗಿತು. ಇಲ್ಲಿ ನೀವು ನೆನಪಲ್ಲಿ ಇಡಬೇಕಾದ ವಿಷಯಗಳಿದು ಈ ಪಾಠದ ಭಾಗದಲ್ಲಿ ಬರುವಂತಹ ಕೆಲವೊಂದು ಅಂಶಗಳು. ಕೆಲವೊಂದು ಪ್ರಶ್ನೆಗಳಲ್ಲಿ ಮೂರು ಮಡಿ ಅಥವಾ ನಾಲ್ಕು ಮಡಿ ಎಂಬುದಾಗಿ ಬರುವುದಿದೆ. ಅದನ್ನು ನಮಗೆ ಹೇಗೆಂತ ಬರೆಯುವುದು? ನಾಲ್ಕು ಮಡಿ ಎನ್ನುವಾಗ ನಾಲ್ಕು ಎಕ್ಸ್ ಅಂತ ಬರುತ್ತವೆ. ಅದೇ ರೀತಿ ಮೂರು ಮಡಿ ಎನ್ನುವಾಗ ಮೂರು ಎಕ್ಸ್ ಎಂಬುದಾಗಿ ಬರುತ್ತವೆ. ಇದೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ವಿಷಯ. ಇದು ಈ ಪಾಠದಲ್ಲಿ ಬರುವಂತಹ ವಿಷಯ ಆದ ಕಾರಣ ಮೊದಲೇ ತಿಳಿಸಿರುವಂಥದ್ದು. ಇಲ್ಲಿ ನೋಡಿ, ಒಂದು ಸಮವಾಕ್ಯವನ್ನು ಐದು ಗುಣಿಸು ಎಕ್ಸ್ ಮೈನಸ್ ಹತ್ತು ರಘಾತ ಎರಡು ಸಮ ಐನೂರು. ನಮಗಿಲ್ಲಿ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಎಕ್ಸ್ ಕಳೆ ಹತ್ತರ ಘಾತ ಎರಡು ಸಮ ಐದು ಎನ್ನುವಂಥದ್ದು ಆಚೆ ಹೋದಾಗ ಏನಾಯಿತು? ಐನೂರು ಭಾಗಿಸು ಐದು. ಆಗ ನಮಗೆ ಎಕ್ಸ್ ಕಳೆ ಅದರ ಘಾತ ಎರಡು ಸಮ ನೂರು ಎಂಬುದಾಗಿ ಬರ್ತದೆ. ಏನು ಮಾಡಬೇಕು? ಎಕ್ಸ್ ಕಳೆ ಹತ್ತು ಸಮ ಎಕ್ಸ್ ಕಳೆ ಹತ್ತರ ಘಾತ ಎರಡು. ಘಾತವನ್ನು ತೆಗೆದಾಗ ಏನು ಬರ್ತದೆ? ರೂಟ್ ಆಫ್ ಹಂಡ್ರೆಡ್ ಅಂತ ಬರ್ತದೆ. ಆಗಿರುವಾಗ ಎಕ್ಸ್ ಕಳೆ ಹತ್ತು ಎಂಬುದು ಹತ್ತಾಗಿರ್ತದೆ. ನಮಗೆ ಕಂಡುಹಿಡಿಯಬೇಕಾದೇನು? ಎಕ್ಸಿನ ಬೆಲೆ. ಹಾಗಿರುವಾಗ ಎಕ್ಸ್ ಸಮ ಹತ್ತು, ಕಳೆ ಹತ್ತಿದ್ದದ್ದು ಪ್ಲಸ್ ಹತ್ತಾಗ್ತದೆ. ಆಗಿರುವಾಗ ಎಕ್ಸಿನ ಬೆಲೆ ಎಂಬುದು ಇಪ್ಪತ್ತಾಗಿರ್ತದೆ. ನಮಗೆ ಎಕ್ಸಿನ ಬೆಲೆಯನ್ನು ಕಂಡುಹಿಡಬೇಕಾದ್ದು ಈ ಸಮವಾಕ್ಯದಲ್ಲಿ
ಹಾಗಿರುವಾಗ ಎಕ್ಸ್ ಕಳೆ ಹತ್ತರ ಘಾತ ಎರಡು ಸಮ ಐನೂರು ಭಾಗಿಸು ಐದು ಐದು ಸಮದ ಆಚೆ ಭಾಗ ಹೋಗುವಂಥದ್ದು. ಐನೂರು ಭಾಗಿಸು ಐದು ಅಂದರೆ ನೂರು ಬರ್ತದೆ. ಹಾಗಿರುವಾಗ ಎಕ್ಸ್ ಕಳೆ ಹತ್ತು ಎಂಬುದು ಘಾತ ಎರಡು ನಮಗೆ ರೂಟ್ ಆಗಿ ಸಿಗ್ತದೆ, ವರ್ಗಮೂಲ ಆಗಿ ಸಿಗ್ತದೆ. ಆಗ ನೂರರ ವರ್ಗ ಮೂಲ ಎಂಬುದು ಹತ್ತು. ಹಾಗಿರುವಾಗ ಎಕ್ಸಿನ ಬೆಲೆ ಎಂಬುದು ಇಪ್ಪತ್ತು. ಒಂದು ಚೌಕದ ಬದಿಗಳನ್ನೆಲ್ಲ ಒಂದು ಮೀಟರ್ ಹೆಚ್ಚಿಸಿ ದೊಡ್ಡದಾಗಿಸಿದಾಗ ಸುತ್ತಳತೆ ಮೂವತ್ತಾರು ಮೀಟರ್ ಆಯಿತು. ಹಾಗಿರುವಾಗ ಸುತ್ತಳತೆ ಮೂವತ್ತಾರು ಮೀಟರ್. ಒಂದು ಚೌಕದ ಬದಿಗಳನ್ನೆಲ್ಲ ಒಂದು ಮೀಟರ್ ಹೆಚ್ಚಿಸಿ ದೊಡ್ಡದಾಗಿಸಿದಾಗ ಸುತ್ತಳತೆಯು ಮೂವತ್ತಾರು ಮೀಟರ್ ಆಯಿತು. ಹಾಗಿರುವಾಗ ಮೊದಲನೆಯ ಚೌಕದ ಒಂದು ಬದಿಯ ಉದ್ದ ಎಷ್ಟು? ಮೊದಲನೆಯ ಚೌಕದ ಒಂದು ಬದಿಯ ಉದ್ದ ಎಷ್ಟು? ಇಲ್ಲಿ ಒಂದು ಚೌಕದ ಬದಿಗಳನ್ನೆಲ್ಲ ಒಂದು ಮೀಟರ್ ಹೆಚ್ಚಿಸಿದಾಗ ಅದರ ಸುತ್ತಳತೆ ನಮಗೆ ಮೂವತ್ತಾರು ಮೀಟರ್ ಎಂಬುದಾಗಿ ಸಿಗ್ತದೆ. ಹಾಗಿರುವಾಗ ಒಂದು ಚೌಕ, ಈಗ ನಾವು ಈ ಚೌಕವನ್ನು ಒಂದು ಮೀಟರ್ ಹೆಚ್ಚಿಸ್ತಾ ಇದ್ದೇವೆ. ಹಾಗಿರುವಾಗ ನಮಗೆ ಇನ್ನೊಂದು ಚೌಕ ಸಿಗ್ತದೆ. ಹೇಗೆ? ಇಲ್ಲಿ ಅರ್ಧ ಮೀಟರ್, ಇಲ್ಲಿ ಅರ್ಧ ಮೀಟರ್. ಆಗಿರುವಾಗ ಟೋಟಲ್ ಒಟ್ಟು ಒಂದು ಮೀಟರ್. ಅದೇ ರೀತಿ ಇಲ್ಲಿ ಕೂಡ ಒಂದು ಮೀಟರ್, ಇಲ್ಲಿ ಕೂಡ ಒಂದು ಮೀಟರ್, ಇಲ್ಲಿ ಕೂಡ ಒಂದು ಮೀಟರ್. ಒಂದೊಂದು ಮೀಟರ್ ಹೆಚ್ಚಿಸಿದಾಗ ಇದರ ಸುತ್ತಳತೆ ಎಂಬುದು ಎಷ್ಟು ಸಿಕ್ಕಿತು? ಮೂವತ್ತಾರು ಮೀಟರ್ ಆಯಿತು. ಅಂದರೆ ಈ ಚೌಕದ ಸುತ್ತಳತೆ ಎಂಬುದು ನಮಗೆ ಮೂವತ್ತಾರು ಮೀಟರ್. ಈ ಚೌಕದ ಸುತ್ತಳತೆ ನಮಗೆ ಮೂವತ್ತಾರು ಮೀಟರ್ ಆಯಿತು. ಹಾಗಿರುವಾಗ ನಮಗೆ ಏನು ಹೊಸ ಚೌಕದ ಮೊದಲನೇ ಚೌಕದ ಒಂದು ಬದಿಯನ್ನು ನಮಗೆ ಕಂಡುಹಿಡಿಬೇಕು. ನಮಗೆ ಇಲ್ಲಿ ಕಂಡುಹಿಡಿಯಬೇಕಾದ್ದು ಮೊದಲನೇ ಚೌಕದ ಒಂದು ಬದಿ, ಅಂದರೆ ನಮಗೆ ಈ ಬದಿಯನ್ನು ನಮಗೆ ಕಂಡುಹಿಡಿಬೇಕು. ಹಾಗಿರುವಾಗ ನಮಗೆ ನಾನು ಮೊದಲೇ ಹೇಳಿದ ಹಾಗೆ ಯಾವ ಭಾಗವನ್ನು ನಮಗೆ ಕಂಡುಹಿಡಿಬೇಕು, ಯಾವುದನ್ನು ನಾವು ಕಂಡುಹಿಡಿಬೇಕು, ಅದಕ್ಕೆ ನಾವು ಎಕ್ಸ್ ಎಂಬುದಾಗಿ ಸೂಚಿಸ್ತೇವೆ. ಹಾಗಿರುವಾಗ ಇಲ್ಲಿ ನಮಗೆ ಈ ಭಾಗವನ್ನು ಕಂಡುಹಿಡಿಯಲಿಕ್ಕೆ ಇರುವುದರಿಂದ ನಮಗೆ ಈ ಬದಿಯನ್ನು ನಾವು ಎಕ್ಸ್ ಅಂತ ತಗೊಳ್ತೇವೆ ಅಲ್ವಾ. ಇಲ್ಲಿ ಒಂದು ಮೀಟರ್ ಹೆಚ್ಚಿಸಿದಾಗ ನಮಗೆ ಇನ್ನೊಂದು ಚೌಕ, ಒಂದೊಂದು ಚೌಕ ನಮಗೆ ಸಿಗುವಂಥದ್ದು. ಹಾಗಿರುವಾಗ ಈ ಬದಿಯನ್ನು ನಮಗೆ ಎಷ್ಟು ಅಂತ ಹೇಳ್ಬೋದು? ಒಂದು ಮೀಟರ್ ಹೆಚ್ಚಿಸಿದ್ದು. ಹಾಗಿರುವಾಗ ನಮಗೆ ಎಕ್ಸ್ ಕೂಡಿಸು ಒಂದು ಅಂತ ಹೇಳ್ಬೋದು. ಮೊದಲ ಚೌಕ ಚೌಕದ ಬದಿಯನ್ನು ನಮಗೆ ಕಂಡುಹಿಡಿಬೇಕಾದ್ದು. ಹಾಗಿರುವಾಗ ನಾವು ಅದನ್ನು ಏನಂತ ತಗೊಳ್ತೇವೆ? ಎಕ್ಸ್ ಅಂತ ತಗೊಳ್ತೇವೆ. ಅದೇ ರೀತಿ ನಮಗೆ ಒಂದು ಮೀಟರ್ ಹೆಚ್ಚಿಸಿದಾಗ ಸಿಗುವಂತಹ ಈ ಬದಿಗೆ ನಾವು ಎಕ್ಸ್ ಪ್ಲಸ್ ಒಂದು ಎಂಬುದಾಗಿ ಸೂಚಿಸ್ತೇವೆ. ಹಾಗಿರುವಾಗ ಈ ಎಲ್ಲ ಬದಿಗಳು ಕೂಡ ಎಕ್ಸೇ ಆಗಿರ್ತದೆ ಅಲ್ವಾ, ಎಲ್ಲ ಬದಿಗಳು ಕೂಡ ಎಕ್ಸೇ ಆಗಿರ್ತದೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಮೀಟರ್ ಜಾಸ್ತಿ ಮಾಡಿದ್ದೇವೆ, ಹೆಚ್ಚು ಮಾಡಿದ್ದೇವೆ. ಹಾಗಿರುವಾಗ ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒಂದು, ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒಂದು, ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒಂದು. ಅದೇ ರೀತಿ ಏನು ಹೇಳಿದ್ದಾರೆ? ಸುತ್ತಳತೆ ಎಂಬುದು ಮೂವತ್ತಾರು ಮೀಟರ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಚೌಕದ ಸುತ್ತಳತೆ ಎಂಬುದು ನಾಲ್ಕು ಎ. ಚೌಕದ ಸುತ್ತಳತೆಯನ್ನು ಕಂಡಿಡಿಯುವಂತಹ ಸೂತ್ರವಾಕ್ಯ ಎಂಬುದು ನಾಲ್ಕು ಎ ಸಮ ಮೂವತ್ತ ಆರು ಮೀಟರ್ ಆಗ್ತದೆ. ಹಾಗಿರುವಾಗ ಎ ಎಂಬುದಾಗಿರ್ತದೆ ಬದಿ ಅಲ್ವಾ. ಹಾಗಿರುವಾಗ ನಮಗೆ ಒಂದು ಬದಿ ಎಂಬುದು ಎಕ್ಸ್ ಪ್ಲಸ್ ಒಂದು ಅಂತ ನಮಗೆ ತಿಳಿದಿದೆ. ಹಾಗಿರುವಾಗ ನಾಲ್ಕು ಎಕ್ಸ್ ಪ್ಲಸ್ ಒಂದು ಸಮ ಮೂವತ್ತ ಆರು. ಹಾಗಿರುವಾಗ ಎಕ್ಸ್ ಪ್ಲಸ್ ಒಂದು ಸಮ ಚೌಕದ ಸುತ್ತಳತೆ ಎಂಬುದು ನಾಲ್ಕು ಎ ಆಗಿರ್ತದೆ, ಅಂದರೆ ಸುತ್ತಳತೆ ಎಂಬುದು ಮೂವತ್ತಾರು ಮೀಟರ್ ಆಗಿರ್ತದೆ. ನಂತರ ನಾಲ್ಕು ಒಂದು ಬದಿ ಅಂದರೆ ಎಕ್ಸ್ ಪ್ಲಸ್ ಒಂದು ಸಮ ಮೂವತ್ತ ಆರು. ಹಾಗಿರುವಾಗ ಎಕ್ಸ್ ಪ್ಲಸ್ ಒಂದು ಸಮ ಮೂವತ್ತ ಆರು ಭಾಗಿಸು ನಾಲ್ಕು. ಆಗ ಎಕ್ಸ್ ಪ್ಲಸ್ ಒಂದು ಸಮ ಒಂಬತ್ತು. ಒಂಬತ್ತು ಎಂಬುದು ಎಕ್ಸ್ ಪ್ಲಸ್ ಒಂದು ಆಗಿರ್ತದೆ. ಹಾಗಿರುವಾಗ ಎಕ್ಸ್ ಎಷ್ಟು? ಎಕ್ಸ್ ಎಂಬುದು ಎಕ್ಸ್ ಪ್ಲಸ್ ಒಂದು ಎಂಬುದು ಒಂಬತ್ತಾಗಿರ್ತದೆ. ಮೂವತ್ತಾರು ಭಾಗಿಸು ನಾಲ್ಕು ಅಂದರೆ ಎಕ್ಸ್ ಪ್ಲಸ್ ಒಂದು ಎಂಬುದು ಒಂಬತ್ತಾಗಿರ್ತದೆ. ಅಂದರೆ ಎಕ್ಸ್ ಅಂದರೆ ಎಷ್ಟು? ಒಂಬತ್ತು ಕಳೆ ಒಂದು ಸಮ ಎಂಟು. ಅಂದರೆ ನಮಗೆ ಸಿಕ್ಕಿರುವಂತಹ ಮೊದಲನೇ ಚೌಕದ ಉದ್ದ ಎಂಬುದು ಎಂಟಾಗಿರ್ತದೆ. ಅದೇ ರೀತಿ ಒಂದು ಮೀಟರ್ ಹೆಚ್ಚಿಸಿದಾಗ ಸಿಗುವಂತಹ ಬದಿ ಎಂಬುದು ಒಂಬತ್ತಾಗಿರ್ತದೆ.
ಪಾಠ ಭಾಗದಲ್ಲಿ ಇರುವಂತಹ 81ನೇ ಪೇಜ್ ಅಲ್ಲಿ ಇರುವಂತಹ ಮೊದಲ ಪ್ರಶ್ನೆಯನ್ನು ನೋಡಿ. ಒಂದು ಚೌಕದ ಎಲ್ಲಾ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿ ಸಣ್ಣದಾಗಿಸಿದಾಗ ವಿಸ್ತೀರ್ಣವು 49 ಚದರ ಸೆಂಟಿಮೀಟರ್ ಆಯಿತು. ಒಂದು ಚೌಕದ ಎಲ್ಲಾ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿ ಸಣ್ಣದಾಗಿಸಿದಾಗ ವಿಸ್ತೀರ್ಣವು 49 ಚದರ ಸೆಂಟಿಮೀಟರ್ ಆಯಿತು. ಹಾಗಾದರೆ ಮೊದಲನೇ ಚೌಕದ ಭುಜದ ಉದ್ದವು ಎಷ್ಟು ಮೀಟರ್ ಆಗಿದೆ? ಇಲ್ಲಿ ನಮಗೆ ಒಂದು ಚೌಕದ ಎಲ್ಲ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿದ್ದಾರೆ. ಮೊದಲ ಪ್ರಶ್ನೆಯಲ್ಲಿ 1 ಮೀಟರ್ ಹೆಚ್ಚು ಮಾಡಿದಾಗ ನಮಗೆ ಕಡಿಮೆ ಮಾಡಿದ್ದು ಅಂತ ಹೇಳುವಾಗ ಏನು ಮಾಡ್ಬೋದು? ಗೊತ್ತಿಲ್ಲದಿರುವಂತಹ ಬದಿಯನ್ನು ನಾವು ಎಕ್ಸ್ ಅಂತ ತಗೊಳ್ತೇವೆ, ಎಕ್ಸ್ ಎಂಬುದಾಗಿ ಸೂಚಿಸ್ತೇವೆ. ಅದೇ ರೀತಿ ಎಲ್ಲ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿದಾಗ ಅಂತ ಅನ್ನುವಾಗ ಏನು ಮಾಡಬೇಕು? ಒಂದು ಚೌಕದ ಎಲ್ಲಾ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿದಾಗ, ಹಾಗೆ ಈ ಚೌಕದ ಎಲ್ಲಾ ಭುಜಗಳನ್ನು 2 ಮೀಟರ್ ಕಡಿಮೆ ಮಾಡಿದಾಗ ನಮಗೆ ಸಿಗುವಂತಹ ಚೌಕ ಇದು ಅಲ್ವಾ? ಎಲ್ಲಾ ಭುಜಗಳನ್ನು ಕಡಿಮೆ ಮಾಡಿದಾಗ ನಮಗೆ ಸಣ್ಣದಾಗಿಸಿದಾಗ ವಿಸ್ತೀರ್ಣವು 49 ಚದರ ಸೆಂಟಿಮೀಟರ್ ಆಯಿತು. ಆಗಿರುವಾಗ ಈ ಚೌಕದ ವಿಸ್ತೀರ್ಣ ಎಂಬುದು 49 ಚದರ ಸೆಂಟಿಮೀಟರ್ ಆಗಿದೆ. ಇದರ ಚೌಕದ ವಿಸ್ತೀರ್ಣ ಎಂಬುದು 49 ಚದರ ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಮೊದಲನೇ ಚೌಕದ ಭುಜದ ಉದ್ದವು ಎಷ್ಟು ಮೀಟರ್ ಆಗಿರುವುದು? ಮೊದಲನೇ ಚೌಕದ ಭುಜದ ಉದ್ದವು ಎಷ್ಟು ಮೀಟರ್ ಆಗಿರುವುದು? ಹಾಗಿರುವಾಗ ನಮಗೆ ಈ ಚೌಕದ ವಿಸ್ತೀರ್ಣ ಎಂಬುದು 49 ಚದರ ಸೆಂಟಿಮೀಟರ್ ಆಗಿದೆ. ಇಲ್ಲಿ 2 ಮೀಟರ್ ಕಡಿಮೆ ಮಾಡಿರುವಂಥದ್ದು ಇಲ್ಲಿ. ಹಾಗಿರುವಾಗ ನಾವು ಹೇಗೆ ಬರೀಬೇಕು? 2 ಮೀಟರ್ ಕಡಿಮೆ ಮಾಡಿರುವಂಥದ್ದು ಈ ಭುಜವನ್ನು ನಾವು ಎಕ್ಸ್ ಅಂತ ತಗೊಳ್ತೇವೆ ಅಲ್ವಾ? ಅಂದರೆ ನಮಗೆ ಈ ಭುಜವನ್ನು ಕಂಡುಹಿಡಿಯಬೇಕು. ಇಲ್ಲಿ 2 ಮೀಟರ್ ಕಡಿಮೆ ಮಾಡಿರುವುದರಿಂದ ಇದನ್ನು ಹೇಗೆ ತಗೊಳ್ತೇವೆ? ಎಕ್ಸ್ ಮೈನಸ್ 2 ಎಂಬುದಾಗಿ ತಗೊಳ್ತೇವೆ. ಇಲ್ಲಿ 49 ಎಂಬುದು ಈ ಚೌಕದ ಸುತ್ತಳತೆ ಆಗಿರ್ತದೆ, ವಿಸ್ತೀರ್ಣ ಆಗಿರ್ತದೆ. ಈ ಚೌಕದ ವಿಸ್ತೀರ್ಣ ಎಂಬುದು 49 ಚದರ ಸೆಂಟಿಮೀಟರ್. ಅದೇ ರೀತಿ 2 ಮೀಟರ್ ಕಡಿಮೆ ಮಾಡಿದಾಗ ನಮಗಿಲ್ಲಿ ಸಿಗುವಂಥದ್ದು ಎಕ್ಸ್ ಕಡೆ 2. ಇಲ್ಲಿ ಈ ಭುಜ ಎಂಬುದು ಎಕ್ಸ್, ಎಲ್ಲ ಭುಜಗಳು ಕೂಡ ಒಂದೇ ಆಗಿರ್ತದೆ, ಎಕ್ಸ್ ಆಗಿರ್ತದೆ. ನಮಗೆ ಇಲ್ಲಿ ಏನು ಕಂಡುಹಿಡಿಬೇಕು? ಮೊದಲನೇ ಚೌಕದ ಭುಜದ ಉದ್ದವು ಎಷ್ಟು ಮೀಟರ್ ಆಗಿರುವುದು? ಹಾಗಿರುವಾಗ ನಮಗೆ ಮೊದಲನೇ ಈ ಚೌಕದ ಉದ್ದವನ್ನು ಕಂಡುಹಿಡಿಬೇಕು. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಅಂದರೆ ಎ ಸ್ಕ್ವೇರ್, ಅಂದರೆ ಭುಜ ಗುಣಿಸು ಭುಜ. ವಿಸ್ತೀರ್ಣ ಸಮ ಭುಜ ಗುಣಿಸು ಭುಜ ನಮಗೆ ಹೇಳ್ಬೋದು. ಹಾಗಿರುವಾಗ ಇದನ್ನೇ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು? ಭುಜ ಎಂಬುದು ಎಕ್ಸ್ ಕಡೆ 2 ಆಗಿರ್ತದೆ, 49 ಚದರ ಸೆಂಟಿಮೀಟರ್ ಎಂಬುದು ಚೌಕದ ವಿಸ್ತೀರ್ಣ ಆಗಿರ್ತದೆ. ಹಾಗಿರುವಾಗ ಏನು ಮಾಡಬೇಕು? ಒಂದು ಭುಜ ಹೇಳೋದು ಎಕ್ಸ್ ಕಡೆ 2 ಆಗಿರ್ತದೆ. ಹಾಗಿರುವಾಗ ಎಕ್ಸ್ ಕಡೆ 2 ಗುಣಿಸು ಎಕ್ಸ್ ಕಡೆ 2, ಎಕ್ಸ್ ಕಡೆ 2 ಗುಣಿಸು ಎಕ್ಸ್ ಕಡೆ 2 ಅಂದರೆ ಎಕ್ಸ್ ಕಡೆ 2 ಹೋಲ್ ಸ್ಕ್ವೇರ್, ಅಥವಾ ಎಕ್ಸ್ ಕಡೆ 2 ಘಾತ 2 ಆಗಿರ್ತದೆ. ಎಕ್ಸ್ ಕಡೆ 2 ಘಾತ 2 ಸಮ ಎಷ್ಟು? ವಿಸ್ತೀರ್ಣ ಎಂಬುದು 49 ಚದರ ಸೆಂಟಿಮೀಟರ್. ಆಗಿರುವಾಗ ಇಲ್ಲಿ ಹೇಗೆ ಬರೀಬಹುದು ನಮಗೆ? ಎಕ್ಸ್ ಕಳೆ 2 ಸಮ 49ರ ವರ್ಗಮೂಲ. ಎಕ್ಸ್ ಕಳೆ 2 ಸಮ 49ರ ವರ್ಗಮೂಲ. ಆಗಿರುವಾಗ ಎಕ್ಸ್ ಕಳೆ 2 ಸಮ 49ರ ವರ್ಗಮೂಲ ಎಂಬುದು 7. ಆಗಿರುವಾಗ ಎಕ್ಸ್ನ ಬೆಲೆ ಏನಾಗಿರ್ಬೋದು? 7 ಮೈನಸ್ 2 ಪ್ಲಸ್ 2 ಆಗ್ತದೆ. ಆಗಿರುವಾಗ ಎಕ್ಸ್ ಸಮ 9. ಆಗ ಎಕ್ಸ್ ಎಂಬುದು 7 ಪ್ಲಸ್ 2 ಸಮ 9, ಭುಜ ಎಂಬುದು 9 ಸಿಗ್ತದೆ ನಮಗೆ. ಎರಡನೇ ಪ್ರಶ್ನೆ, ಚೌಕಾಕಾರದ ಒಂದು ಮೈದಾನದ ಸುತ್ತಲೂ 2 ಮೀಟರ್ ಅಗಲದಲ್ಲಿ ಒಂದು ದಾರಿ ಇದೆ.
ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಬಹುದು ಚೌಕಾಕಾರದ ಒಂದು ಮೈದಾನದ ಸುತ್ತಲೂ 2 ಮೀಟರ್ ಅಗಲದಲ್ಲಿ ಒಂದು ದಾರಿ ಇದೆ ಮೈದಾನ ಮತ್ತು ದಾರಿ ಸೇರಿದ ಚೌಕದ ವಿಸ್ತೀರ್ಣವು 1225 ಚದರ ಮೀಟರ್ ಆಗಿದೆ ನಮಗೆ ಇಲ್ಲಿ ಒಂದು ಚೌಕಾಕಾರದ ಮೈದಾನ ಇದೆ ಚೌಕಾಕಾರದ ಒಂದು ಮೈದಾನ ಇದೆ ಮೈದಾನದ ಸುತ್ತಲೂ 2 ಮೀಟರ್ ಅಗಲದಲ್ಲಿ ದಾರಿ ಇದೆ ಅಂದ್ರೆ ಇದರ ಸುತ್ತಲೂ ನಮಗೆ ಏನು ಕಾಣಬಹುದು 2 ಮೀಟರ್ ಉದ್ದದಲ್ಲಿ ನಮಗೆ ದಾರಿಯನ್ನ ಕಾಣಬಹುದು 2 ಮೀಟರ್ ಅಗಲದಲ್ಲಿ ನಮಗೆ ದಾರಿಯನ್ನು ಕಾಣಬಹುದು ನಂತರ ದಾರಿ ಸೇರಿದ ಮೈದಾನದ ಮತ್ತು ದಾರಿ ಸೇರಿದ ಚೌಕದ ವಿಸ್ತೀರ್ಣವು 1225 ಅಂದ್ರೆ ಈಗ ಒಟ್ಟು ಇಲ್ಲಿ ಒಂದು ಇನ್ನೊಂದು ಚೌಕವನ್ನು ನಮಗೆ ರಚಿಸಬಹುದು ಅಂದ್ರೆ ಈ ಒಟ್ಟು ಚೌಕದ ವಿಸ್ತೀರ್ಣ ಎಂಬುದು ಎಷ್ಟು 1225 ಚದರ ಸೆಂಟಿಮೀಟರ್ ಇದು ಚೌಕ ಚೌಕದ ಮೈದಾನ ಮೈದಾನದಲ್ಲಿ ಮೈದಾನದ ಬದಿಗಳಲ್ಲಿ 2 ಸೆಂಟಿಮೀಟರ್ 2 ಮೀಟರ್ ಅಗಲದಲ್ಲಿ ದಾರಿ ಇದೆ ಮೈದಾನ ಮತ್ತು ದಾರಿ ಇದೆ ಆಗಿರುವಾಗ ಇದರ ಒಟ್ಟು ವಿಸ್ತೀರ್ಣ ಎಂಬುದು 1225 ಚದರ ಸೆಂಟಿಮೀಟರ್ ಆಗಿದೆ ನಮಗೆ ಇಲ್ಲಿ ಕಂಡುಹಿಡಿಯಬೇಕಾದ ಏನು ಅಂತ ಹೇಳಿದ್ರೆ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಯಾವುದು ಈ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ನಮಗೆ ಒಟ್ಟು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎಷ್ಟು ಒಟ್ಟು ವಿಸ್ತೀರ್ಣ ಎಂಬುದು 1225 ಚದರ ಸೆಂಟಿಮೀಟರ್ ಅಂತ ಒಟ್ಟು ವಿಸ್ತೀರ್ಣ 1225 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮೈದಾನದ ಒಂದು ಬದಿಯನ್ನು ಕಂಡುಹಿಡಿಯಬೇಕು ನಮಗೆ ಇಲ್ಲಿ ಮೈದಾನದ ಒಂದು ಬದಿಯನ್ನು ಕಂಡುಹಿಡಿಯಬೇಕು ಅಂತ ಕಾರಣ ನಮಗೆ ಇಲ್ಲಿ ಅಂತ ಹೇಳ್ಬೋದು ಈ ಒಂದು ಬದಿಯನ್ನು ನಾವು ಎಕ್ಸ್ ಅಂತ ತಗೊಳ್ಬೋದು ಅದೇ ರೀತಿ ಇಲ್ಲಿ ಈ ಅಗಲವನ್ನು ಎಷ್ಟು 2 ಮೀಟರ್ನಷ್ಟು ಅಗಲದ ದಾರಿ ಕೂಡ ಇದೆ ಹಾಗಿರುವಾಗ ನಮಗೆ ಇಲ್ಲಿ ಒಟ್ಟು ಬದಿಯನ್ನು ಎಷ್ಟು ಅಂತ ಹೇಳ್ಬೋದು ಇಲ್ಲಿ ಮೈದಾನದ ಬದಿಯನ್ನ ಒಂದು ಬದಿಯನ್ನ ಎಕ್ಸ್ ಅಂತ ನಾವು ಕೊಡ್ತೇವೆ ಅದನ್ನು ನಮಗೆ ಕಂಡುಹಿಡಿಯಬೇಕಾದ್ದು ಅದೇ ರೀತಿ 2 ಮೀಟರ್ ಹೆಚ್ಚಿಸಿದಾಗ ಸಿಗುವಂತಹ ಚೌಕ ಇದು ಅಂದ್ರೆ ದಾರಿಯನ್ನ 2 ಮೀಟರ್ ದಾರಿಯನ್ನು ವಿಸ್ತರಿಸುವಾಗ ಸಿಗುವಂತಹ ಚೌಕ ಇದು ಇಲ್ಲಿ ನಮಗೆ ಒಟ್ಟು ಬದಿ ಎಷ್ಟು ಅಂತ ಹೇಳ್ಬೋದು ಎಕ್ಸ್ ಕೂಡಿಸು 4 ಅಂತ ಹೇಳ್ಬೋದು ಅಲ್ವಾ ಎಕ್ಸ್ ಕೂಡಿಸು 4 ಅಂತ ಹೇಳ್ಬೋದು ಹಾಗಿರುವಾಗ ಒಂದು ಬದಿ ಇದು ಎಕ್ಸ್ ಪ್ಲಸ್ 4 ಆದ್ರೆ ಇದು ಎಷ್ಟು ಇದು ಕೂಡ ಎಕ್ಸ್ ಪ್ಲಸ್ 4 ಇಲ್ಲಿ ಕೂಡ ಎಕ್ಸ್ ಪ್ಲಸ್ 4 ಇಲ್ಲಿ ಕೂಡ ಎಕ್ಸ್ ಪ್ಲಸ್ 4 ಅಂದ್ರೆ ಎಲ್ಲಾ ಬದಿಗಳಲ್ಲಿ ಕೂಡ 2 ಮೀಟರ್ ಅಗಲದಲ್ಲಿ ಇದೆ ಹಾಗಿರುವಾಗ ನಮಗೆ ಇದನ್ನು ಎಕ್ಸ್ ಪ್ಲಸ್ 4 ಅಂತ ಹೇಳ್ಬೋದು ಈ ಒಂದು ಬದಿ ಎಷ್ಟು ಇದನ್ನು ನಮಗೆ ಕಂಡುಹಿಡಿಯಬೇಕಾದ್ರೆ ಇವಾಗ ಈ ಒಂದು ಬದಿಯನ್ನು ನಾವು ಎಕ್ಸ್ ಅಂತ ತಗೊಳ್ತೇವೆ ಅದೇ ರೀತಿ ಇದು ಕೂಡ ಎಕ್ಸ್ ಆಗಿರ್ತದೆ ಎಲ್ಲಾ ಬದಿಗಳು ಕೂಡ ಎಕ್ಸ್ ಆಗಿರ್ತದೆ ನಮಗೆ ಇಲ್ಲಿ ಒಟ್ಟು ವಿಸ್ತೀರ್ಣ ಒಟ್ಟು ಈ ಚೌಕದ ವಿಸ್ತೀರ್ಣವನ್ನು 1225 ಅಂತ ಕೊಟ್ಟಿದ್ದಾರೆ ಹಾಗಿರುವಾಗ ನಮಗೆ ಒಂದು ಬದಿ ಎಂಬುದು ಎಷ್ಟು ಎಕ್ಸ್ ಪ್ಲಸ್ 4 ಅಂತ ನಮಗೆ ಗೊತ್ತಿದೆ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರವಾಗಿ ಏನು ಭುಜ ಗುಣಿಸು ಭುಜ ಅಥವಾ ಎ ಸ್ಕ್ವೇರ್ ಹಾಗಿರುವಾಗ ನಮಗೆ ಎಕ್ಸ್ ಪ್ಲಸ್ 4 ಸ್ಕ್ವೇರ್ ಎಂಬುದು ಒಟ್ಟು ವಿಸ್ತೀರ್ಣ 1225 ಅಂತ ಬರೀಬಹುದು ಇನ್ನೇನು ಮಾಡಬೇಕು ಎಕ್ಸ್ ಪ್ಲಸ್ 4 ಸಮ 1225 ವರ್ಗಮೂಲ ಅಂದರೆ ಎಕ್ಸ್ ಪ್ಲಸ್ 4 ಸಮ 35 ಅಂದರೆ 1225 ವರ್ಗಮೂಲ ಎಂಬುದು 35 ಅಂದರೆ ಎಕ್ಸ್ ಸಮ 35 ಮೈನಸ್ 4 ಅಂದರೆ 31 ನಮಗೆ ಎಕ್ಸ್ ಎಂಬುದು 31 ಸಿಗ್ತದೆ ಹಾಗಿರುವಾಗ ವಿಸ್ತೀರ್ಣ ಎಷ್ಟು ವಿಸ್ತೀರ್ಣ ಕಂಡಿಡಲಿಕ್ಕೆ ಅಂದರೆ ಈ ಚೌಕದ ವಿಸ್ತೀರ್ಣ ಎಂಬುದು ಎ ಸ್ಕ್ವೇರ್ ಅಂದರೆ 31 ಗುಣಿಸು 31 961 ಚದರ ಸೆಂಟಿಮೀಟರ್ ಇವತ್ತಿನ ತರಗತಿಯಲ್ಲಿ ನಾವು ಕೆಲವೊಂದು ಈ ಪಾಠದ ಕೆಲವು ಪ್ರಶ್ನೆಗಳನ್ನು ನಾವು ನೋಡಿದ್ವಿ ಮುಂದಿನ ಕ್ಲಾಸಲ್ಲಿ ನಾವು ಹೆಚ್ಚಿನ ಪ್ರಶ್ನೆಗಳನ್ನು